ಇಲ್ಲಿ ಕೇಳ್ರಪ್ಪ, 2 ವರ್ಷಗಳ ನಂತರ 2,000 ರೂಪಾಯಿ ನೋಟು ಮುದ್ರಣ ಬಂದಾಗತ್ತೆ. ಹೌದು, ಕಪ್ಪು ಹಣದ ಮೇಲೆ ನಿಯಂತ್ರಣ ಸಾಧಿಸೋಕೆ ಅಪನಗದೀಕರಣ ಜಾರಿಗೆ ತಂದ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ನೋಟ್ ಬ್ಯಾನ್ಗೆ ಮುಂದಾಗಿದೆ. ಲಭ್ಯ ಮಾಹಿತಿಯಂತೆ 2,000 ರೂಪಾಯಿ ಮೌಲ್ಯದ ನೋಟುಗಳ ಮುದ್ರಣವನ್ನ ಸ್ಥಗಿತಗೊಳಿಸಲಾಗಿದೆ. 2,000 ರೂಪಾಯಿ ನೋಟುಗಳನ್ನ ತೆರಿಗೆ ವಂಚನೆ, ಮನಿ ಲಾಂಡ್ರಿಂಗ್ಗೆ ಬಳಸಲಾಗ್ತಿರೋ ಶಂಕೆ ವ್ಯಕ್ತವಾಗಿದೆ. ನೋಟು ಮುದ್ರಣ ಸ್ಥಗಿತಗೊಳಿಸಲಾಗಿದ್ದು ಹಂತ ಹಂತವಾಗಿ ಕರೆನ್ಸಿ ಚಲಾವಣೆಯನ್ನ ಬಂದ್ ಮಾಡಲಾಗುತ್ತೆ ಅಂತ ದಿ ಪ್ರಿಂಟ್ ವರದಿ ಮಾಡಿದೆ. 2016 ನವೆಂಬರ್ನಲ್ಲಿ ಮೊದಲಿಗೆ 2,000 ರೂಪಾಯಿ ಮುಖಬೆಲೆಯ ನೋಟುಗಳು ಚಲಾವಣೆಗೆ ಬಂದವು. 1,000 ಹಾಗೆ 500 ರೂಪಾಯಿ ನೋಟುಗಳಲ್ಲಿ ಬದಲಾವಣೆಯಾಯಿತು. 200 ರೂಪಾಯಿ ಮುಖಬೆಲೆ ನೋಟುಗಳು ಬಂದವು. ಹೆಚ್ಚಿನ ಸುರಕ್ಷತೆ ಅಳವಡಿಸಲಾಯಿತು. 2018 ಮಾರ್ಚ್ ತಿಂಗಳ ಎಣಿಕೆಯಂತೆ ಕರೆನ್ಸಿ ಚಲಾವಣೆ 18.3 ಲಕ್ಷ ಕೋಟಿ ರೂಪಾಯಿನಷ್ಟಾಗಿದೆ. ಈ ಪೈಕಿ 37% ಅಥವಾ 6.73 ಲಕ್ಷ ಕೋಟಿ ರೂಪಾಯಿ 2,000 ರೂಪಾಯಿ ನೋಟುಗಳಾಗಿವೆ. 43% ಅಥವಾ 7.73 ಲಕ್ಷ ಕೋಟಿ ರೂಪಾಯಿ 500 ನೋಟುಗಳಾಗಿವೆ. ಒಟ್ಟಾರೆಯಾಗಿ ಬಂದಿರೋ ಮಾಹಿತಿಯ ಪ್ರಕಾರ 2,000 ರೂಪಾಯಿ ನೋಟು 2 ವರ್ಷಗಳಲ್ಲಿ ಬಂದಾಗತ್ತೆ, ಸಂಪೂರ್ಣವಾಗಿ ನಿಂತು ಹೋಗತ್ತೆ. ಮುಂದೆ ಏನಾಗತ್ತೆ ಅನ್ನೋದು ನರೇಂದ್ರ ಮೋದಿ ಸರ್ಕಾರನೇ ಹೇಳಬೇಕು.